ಐದು ವರ್ಷ ಆಡಳಿತ ನಡೆಸಿದಂತಹ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯ ಜನ ತಿರಸ್ಕಾರ ಮಾಡಿ 78 ಸೀಟಿಗೆ ತಂದಿಳಿಸಿದ್ರು. ವಿರೋಧ ಪಕ್ಷದಲ್ಲಿ ಅವತ್ತು ಕೂತ್ಕೋಬೇಕಾಗಿತ್ತು ಕಾಂಗ್ರೆಸ್ ಪಕ್ಷ. ಇವತ್ತು ಹಿಂಬಾಗಲಿಂದ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಸರ್ಕಾರ ಅಂತ ಹೇಳಿಕೊಂಡು ಇವತ್ತು ಸುಪ್ರೀಂ ಕೋರ್ಟಿನ ತೀರ್ಪು ದುಶ್ಮನ್ ಸರ್ಕಾರ ಅನ್ನೋ ರೀತಿಯಲ್ಲಿ ಸ್ಪಷ್ಟ ಆಗಿದೆ. ರಾಜ್ಯದ ಜನರ ಮನಸ್ಸಿಗೆ ವಿರುದ್ಧವಾಗಿ ಮೈತ್ರಿ ಸರ್ಕಾರ ನಡ್ಕೊಂಡಿರೋದನ್ನ ಕಾಂಗ್ರೆಸ್ ಜೆ ಡಿ ಎಸ್ನ ಸ್ವಾಭಿಮಾನಿ ಶಾಸಕರು ಮೈತ್ರಿ ಸರ್ಕಾರದ ತಿರಸ್ಕಾರ ಮಾಡಿಕೊಂಡು ಹೊರಗೆ ಬಂದರು. ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರೋಂಥ ತೀರ್ಪು ಇಡೀ ಕರ್ನಾಟಕ ರಾಜ್ಯದ ಜನ ಸಂತೋಷ ಪಡ್ತಾ ಇದ್ದಾರೆ. ಯಾವತ್ತೂ ಈ ಮೈತ್ರಿ ಸರ್ಕಾರ ಜನವಿರೋಧಿ ಸರ್ಕಾರ, ಬರಗಾಲದ ಬಗ್ಗೆ ಗಮನ ಕೊಡದೆ ಇರೋಂಥ ಸರ್ಕಾರ, ಕುಡಿಯೋಕೆ ನೀರು ಕೊಡದೆ ಇರೋಂಥ ಸರ್ಕಾರ, ಇದನ್ನೆಲ್ಲವನ್ನು ಗಮನಿಸಿ ಈ ಸರ್ಕಾರ ಉಪಯೋಗ ಇಲ್ಲ ಅಂತ ಜನರ ಮನಸ್ಸಲ್ಲಿ ಇರೋಂಥ ಭಾವನೆಯನ್ನು ಇವತ್ತು ಸುಪ್ರೀಂ ಕೋರ್ಟು ತನ್ನ ತೀರ್ಪಿನಲ್ಲಿ ಸ್ಪಷ್ಟ ಮಾಡಿದೆ, ಈ ಸರ್ಕಾರ ಇರಬಾರ್ದು ಅಂತ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದ ಜನರ ಆಶೋತ್ತರಕ್ಕೆ ತಕ್ಕಂತೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅದನ್ನು ಭಾರತೀಯ ಜನತಾ ಪಾರ್ಟಿಯು ಕೂಡ ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೇವೆ. ರಾಜ್ಯ ಜನನೂ ಕೂಡ ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ತೀರ್ಪು ರಾಜ್ಯದ ಜನರ ಮನಸ್ಸಿನ ಭಾವನೆಗೆ ತಕ್ಕಂಥ ಇರೋದು ಒಂದೇ ವಿಶೇಷವಾದ ತೀರ್ಪು ಅಂತೇಳಿ ಸಂತೋಷದಿಂದ ಈ ತೀರ್ಪನ್ನು ಸ್ವಾಗತವನ್ನು ನಾನು ಮಾಡ್ತೇನೆ. ಇನ್ನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಪ್ರಾರ್ಥನೆ ಮಾಡ್ತೇನೆ. ಈ ತೀರ್ಪಿನಿಂದ ನಿಮಗೆ ಬಹುಮತ ಹೋಗಿದೆ, ನಾಳೆ ಮತ್ತೆ ನೀವು ವಿಶ್ವಾಸವನ್ನು ಪಡೆಯೋ ದಿಕ್ಕದಲ್ಲಿ ಪ್ರಯತ್ನ ಮಾಡ್ತಿರೋದು ಖಂಡಿತ ಸೂಕ್ತ ಅಲ್ಲ, ನೀವು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇನೆ.